ಸರ್, ನಾನು ಏನ್ ಹೇಳ್ಬೇಕೋ ತುಂಬಾ ಇದು ಹೇಳಾಗಿದೆ ಸರ್. ಈಗ ಅದನ್ನೇ ಕಿದ್ಕೊಂಡು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ, ನಾನು ಯಾರ ಮನಸ್ಸನ್ನ ನೋಯಿಸೋದಕ್ಕೆ ಇಷ್ಟಪಡೋದಿಲ್ಲ. ಒಂದ್ ಹೇಳ್ತೀನಿ ಕೇಳಿ, ಅವರಿಗೆ ಅಂತ ಒಂದಿಷ್ಟು ಫ್ಯಾನ್ಸು ಊರೆಲ್ಲ ಇದ್ದಾರೆ, ಅವ್ರದ್ದು ಅಂತ ಒಂದು ಕುಟುಂಬ ಇದೆ, ಕರೆಕ್ಟ್. ನಾವು ಮಾತಾಡೋದ್ರಿಂದ ಅವ್ರಿಗೂ ನೋವಾಗತ್ತೆ ಬೇಡ, ಮಾತಾಡ್ಬಿಟ್ಟು ಇನ್ನೊಂದು ಕಡೆನೂ ಒಂದು ಫ್ಯಾಮಿಲಿ ಅಂತ ಇದೆ, ಅವ್ರದ್ದು ಅಂತ ಇದೆ, ಅವ್ರಿಗೂ ನೋವು ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ರಾಜಕೀಯವಾಗಿ ಮಾತಾಡ್ತಾ ಇದ್ದೀನಿ ಅನ್ಕೊಂಬೇಡಿ, ಬಟ್ ಒಂದಂತೂ ಸತ್ಯ ಸರ್, ಈ ದೇಶದಲ್ಲಿದ್ದೀವಿ ಅಂದರೆ ನಿಮಗೆ ಲಾ, ಗವರ್ಮೆಂಟ್, ಸರ್ಕಾರ ಇದ್ಯಾವುದ್ರ ಬಗ್ಗೆ ನಂಬಿಕೆ ಇಲ್ಲದೆ ನಾವು ಇಲ್ಲಿ ಇರೋಕ್ಕಾಗಲ್ಲ. ಪ್ರತಿಯೊಂದನ್ನು ನಂಬಬೇಕಾಗತ್ತೆ, ಪ್ರತಿಯೊಂದನ್ನು ನಾವು ಇಟ್ಕೋಬೇಕಾಗತ್ತೆ, ಕೇಳಬೇಕಾಗತ್ತೆ. ಈಗ ನೀವು ಹೇಳೋದು ಒಂದು ರೀತಿ ಆದರೆ ನಮಗೆಲ್ಲ ಮಾಹಿತಿ ಸಿಗ್ತಾ ಇರೋದು ನಿಮ್ಮ ಚಾನೆಲ್ಗಳ ಮೂಲಕ ತಾನೆ. ಸೊ ವಾಟ್ ಯು ವಾಂಟ್ ಮೀ ಟು ಡೂ, ಯು ಟೆಲ್ ಮೀ, ಟು ಬಿಲೀವ್ ಯು ಆರ್ ನಾಟ್ ಟು ಬಿಲೀವ್ ಯು? ವಾಟ್ ಯು ವಾಂಟ್ ಮೀ ಟು ಡೂ? ಮೈ ಆನ್ಸರ್ ಇಸ್ ದೇರ್. ಇಫ್ ಯು ಸೇ ಯು ಆರ್ ರಾಂಗ್, ಐ ಮೇಕ್ ಅ ಸ್ಟೇಟ್ಮೆಂಟ್. ಇಫ್ ಯು ಸೇ ಯು ಆರ್ ರೈಟ್, ದೆನ್ ಡೋಂಟ್ ಆಸ್ಕ್ ಮೀ ಎ ಕ್ವೆಶನ್. ಯಾವುದೋ ಜನ್ಮದಲ್ಲಿ ನನ್ನ ಗರ್ಲ್ ಫ್ರೆಂಡ್ ಆಗಿ ಹುಟ್ಟಿದ್ದಾರೆ ಸರ್. ಆ ಜನ್ಮದಲ್ಲಿ ನನಗೆ ಗೊತ್ತಿರೋದು, ಶತ ಪ್ರಯತ್ನ ಪಟ್ಟರು ನಾನು ಇವರಿಗೆ ತೃಪ್ತಿ ಪಡ್ಸಕ್ಕಾಗಿಲ್ಲ. ಈ ಜನ್ಮದಲ್ಲೂ ನನಗೆ ಬಿಡ್ತಾ ಇಲ್ಲ ಸರ್. ಈ ಜನ್ಮದಲ್ಲಿ ಅವ್ರಿಗೆ ಕೊಡಕ್ ಏನು ಇಲ್ಲ ನನ್ನ ಹತ್ರ, ಆದ್ರೂ ಕೊಡು 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 ಅಂತಾರೆ. ಏನ್ ಕೊಡ್ಬೇಕು ಅಂತ ಹೇಳಿದ್ರೆ ಅದೇ ಕೊಟ್ಬಿಡ್ತೀನಿ. ಸರಿ, ಒಂದು ಮಾತು ಕೇಳಲ ಸರ್. ಏನು ನಾನು ಬರಬೇಕಾ ಸರ್? ಬರಬೇಕಾ? ಯಾಕೆ ಬರಬೇಕು ಹೇಳಿ ಹೇಳಿ ಸರ್. ನಮ್ಮ ಈಗಿನ ಇವರು ಸರಿ ಇಲ್ಲ, ಈಗಿನ ಸರ್ಕಾರ ಸರಿ ಇಲ್ಲ, ಅದು ಸರ್ ಏನಾದ್ರು ಒಂದು ಹೇಳಿ. ಇಲ್ಲ ಸರ್, ಈಗ ನಾನು ನಿಮಗೆ, ನೀವು ಈಗ ನೀವು ನನಗೆ ನಿಂತರ ಓಟ್ ಹಾಕ್ತಿರತ್ತಲ್ಲ, ಬಂದ್ರಿ ಅಂದ್ಕೊಳ್ಳಿ, ಕರೆಕ್ಟಾ? ನನ್ ನಿಮ್ ನಿಂತಿರೋ ಒಬ್ಬರನ್ನ ಬಿಟ್ಟು ನನಗೆ ಯಾಕೆ ಓಟ್ ಹಾಕ್ತೀರಾ ಕೇಳ್ತಾ ಇದ್ದೀನಿ ನಾನು. ಬೇಡ ಸರ್, ಈಗ ನಿಂತಿರೋರು ಚೆನ್ನಾಗಿದ್ದಾರೆ ಅನ್ಕೊಳ್ಳೋಣ, ನನಗೆ ಯಾಕೆ ಹಾಕ್ತೀರಾ ಕೇಳ್ತಾ ಇದ್ದೀನಿ. ಸೊ ನಾನು ಬರಬೇಕು ಅಂತ ಆಸೆ ಇದೆ ನಿಮಗೆ, ಇದು ಡೌಟ್ ಆಯ್ತು ಸರ್. ಬಂದ್ರೆ ಓಕೆ ಅಂದ್ರೆ, ಇದು ಯಾವ್ದೋ ಪಕ್ಕದ ಮನೆಯವ್ರಿಗೆ ಹೇಳ್ದಂಗಿದೆ, ನನಗೆ ಹೇಳಿ. ಸೊ ಮೈ ವೆರಿ ಸಿಂಪಲ್ ಕ್ವೆಶನ್ ಸರ್, ಆ್ಯಂಡ್ ಐ ಆಮ್ ಬೀಯಿಂಗ್ ವೆರಿ ಆನೆಸ್ಟ್, ಡಿ ಯು ಥಿಂಕ್ ವಿ ಶುಡ್ ಕಮ್? ಡಿ ಯು ಥಿಂಕ್ ವಿ ಶುಡ್ ಕಮ್? ಒಂದು ಹಾಡ್ ಬಂದಿದ್ದೆ ಸರ್ ನಾನು ಮಾಣಿಕ್ಯದಲ್ಲಿ, ಮಹಾರಾಜನು ಎಲ್ಲಿದ್ದರೂ ಮಹಾರಾಜನೇ ತಾನೆ ಅಂತ ಹೇಳ್ಬೇಕು ಅನ್ನಿಸ್ತು, ಹೇಳಿದೆ ಸರ್. ವೀಡರಾಗಕ್ಕೆ ನಾನು ರಾಜಕೀಯಕ್ಕೆ ಬರಬೇಕಾಗಿಲ್ಲ ಸರ್, ಬಂದರೆ ಅವತ್ತು ಹೇಳ್ಬಿಟ್ಟೆ ಬರ್ತೀನಿ, ನಾನೇನು ಮುಚ್ಚುಮರೆ ಮಾಡೋವಂಥದ್ದೇನಿಲ್ಲ. ನನಗೆ ಗೊತ್ತಿರೋದು ಇವತ್ತು ಇರೋವಂಥ ಲೀಡರ್ಸ್ಗಳಲ್ಲಿ ಯಾವ ಕೊರತೆಗಳು ಕಾಣ್ತಾ ಇಲ್ಲ, ರಾಜಕೀಯ ಅಂದಮೇಲೆ ಗೊಂದಲಗಳು ಅವೆಲ್ಲ ಇದ್ದಿದ್ದೇ ಇರುತ್ತೆ. ಅವರವ್ರವ್ರ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅವಶ್ಯಕತೆ ಬಂದಿದ್ದ ದಿವಸ ಖಡಕ್ ಖಂಡಿತವಾಗಿ ಹೆಸಿಟೇಟ್ ಮಾಡಲ್ಲ ಸರ್. ಹಾಗಂತ ಬಂದ ತಕ್ಷಣ ನೀವೆಲ್ಲ ಯಾರೋ ಎಲ್ಲ ಸೇರಿ ಗೆಲ್ಸ್ಬಿಟ್ಟು ನನಗೇನೋ ಮಾಡ್ತಾರಂತ ನಂಬ್ಕೊಂಡು ಬರ್ತೀನಿ ಅನ್ಕೊಂಬಿಡಿ. ನಾನು ವ್ಯವಸ್ಥೆಗಳು ಮಾಡಬೇಕಾಗತ್ತೆ, ನಿಮ್ಮೆಲ್ಲರಿಗೂ ಒಂದು ಕೇಳಬೇಕು, ಏನು ಸ್ವಲ್ಪ ದುಡ್ಡು ಕೊಡ್ರಪ್ಪ ಎಲೆಕ್ಷನ್ಗೆ ಅಂತ ನೋಡೋಣ.